ಕದ್ಕದ್ ನೋಡ್ತಿದ್ದೀಯ ಅಂತ ನೋಡಿದೀನಿ ಬಾ ಒಳಗೆ ನೀನು ಇಲ್ಲೇ ಇದೀಯ ಅಂತ ನನಗೆ ಗೊತ್ತು ಬಾ ಮುಂದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ನನಗೆ ನಿಮಗೆ ಮುಖ ತೋರಿಸಕ್ಕೂ ಆಗ್ತಿಲ್ಲ ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಡ್ರಾಮಾಗಳು ಡ್ರಾಮಾ ಅಲ್ಲ ಗಾಡ್ ಪ್ರಾಮಿಸ್ ನಾನು ನಿಜವಾಗ್ಲೂ ಬೇಕಂತ ಮಾಡಿಲ್ಲ ನಂಗೆ ಪವಿತ್ರ ಅವರ ಕಂಡ್ರೆ ತುಂಬಾನೇ ಪ್ರೀತಿ ಅದಕ್ಕೆ ತಾನೇ ಅವರ ಹಾಸ್ಪಿಟಲ್ ಅಲ್ಲಿ ಇರೋದು ಬೇಡ ಮನೆ ಕರ್ಕೊಂಡು ಬಂದಿದ್ದು ನಾನು ಕಣ್ಣಲ್ಲಿ ಕಣ್ಣಿ ನೋಡ್ಕೊತಾ ಇದ್ದೆ ಆದ್ರೆ ಇವತ್ತು ನೋಡು ಗಾಣದಿಂದ ಎಣ್ಣೆ ತೆಗಿಬೇಕಾದ್ರೆ ಒಂದು ಗಂಟೆ ಅಲ್ಲ ಒಂದು ಕ್ಷಣ ಕಣ್ಣು ಮುಚ್ಚಿದ್ರು ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ ನಾನು ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ಕೊತಾ ಇದ್ದೆ ಆದ್ರೆ ಸಿನಿಮಾದವ್ರಿಗೆ ಮನೆ ಕೊಟ್ರೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಅನ್ನೋ ಆಸೆಗೆ ಹೀಗೆಲ್ಲ ಮಾಡಿಬಿಟ್ಟೆ ಆದರೆ ಇಷ್ಟೆಲ್ಲ ಅನಾಹುತ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನನ್ನ ಕ್ಷಮಿಸ್ಬಿಡಿ ಐ ಆಮ್ ರಿಯಲಿ ಸಾರಿ ನನ್ನಿಂದ ತಪ್ಪಾಯಿತು ಕ್ಷಮಿಸೋಕ್ಕೆ ನೀನು ಮಾಡಿರೋದು ತಪ್ಪಲ್ಲ ಅಪರಾಧ ನಮ್ಮಿಂದ ಆಗಿರೋ ಎಡವಟ್ಟನ್ನು ಸರಿ ಮಾಡೋಕ್ಕಾಗೋದಾದರೆ ಅದನ್ನು ತಪ್ಪು ಅಂತಾರೆ ಇಲ್ಲದೇ ಇದ್ರೆ ಅಪರಾಧ ಅಂತಾರೆ ಈಗ ನೀನು ಮಾಡಿರೋದು ಅದೇ ಕೆಲಸ ತಪ್ಪನ್ನ ಮತ್ತೆ ಮಾಡಲ್ಲ ಅಂತ ನಮಗೆ ನಾವೇ ಮಾಡ್ಕೊಳ್ಳೋ ಪ್ರತಿಜ್ಞೆ ಹಾಕಬೇಕು ಈ ಪದನ ಈ ತರ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಅರ್ಥನೂ ಇರಲ್ಲ ಈಗ ನೀನು ಮಾಡ್ತಿರೋದು ಅದನ್ನೇ ಯಾರೋ ಪರಿಚಯ ಇಲ್ಲದೆ ಇರೋರನ್ನ ನಾವು ಮನೆಯೊಳಗೆ ಬಿಟ್ಕೋತಾ ಇದ್ದೀವಿ ಅಂದಾಗ ನಾವೆಷ್ಟು ಕೇರ್ಫುಲ್ ಆಗಿರಬೇಕು ಶೂಟಿಂಗ್ ಅವರು ಬರ್ತಾ ಇದ್ದಾರೆ ಅಂದಾಗ ಯಾರು ಶೂಟಿಂಗ್ ಅವರು ಎಷ್ಟು ಜನ ಬರ್ತಾ ಇದ್ದಾರೆ ಇದನ್ನೆಲ್ಲ ತಿಳ್ಕೊಳ್ಳೋದು ನಿನ್ನ ಕರ್ತವ್ಯ ಆಗಿತ್ತು ನಿನ್ನ ಜವಾಬ್ದಾರಿ ಆಗಿತ್ತು ಅದನ್ನು ನಿಭಾಯಿಸೋಕ್ಕಾಗಲ್ಲ ಅಂದಮೇಲೆ ನೀನು ಈ ಕೆಲಸ ಕೈಯೇ ಹಾಕಬಾರ್ದಾಗಿತ್ತು ಸರ್ಕಾರದವರು ರೇಡಿಯೋದಲ್ಲಿ ಟಿವಿಲಿ ಹೇಳ್ತಾನೆ ಇರ್ತಾರೆ ಅಪರಿಚಿತರನ ಮನೆಯೊಳಗೆ ಬಿಟ್ಕೋಬೇಡಿ ಯಾರೇ ಬಂದರೂ ಕಿಟಕಿಲಿ ನೋಡಿ ಬಾಗಿಲು ತೆಗಿಬೇಕು ಕತ್ಲಾದ್ಮೇಲೆ ಒಬ್ಬೊಬ್ಬರೇ ಓಡಾಡಬೇಡಿ ಒಬ್ಬೊಬ್ಬರೇ ಓಡಾಡಬೇಕಾಗ ಫೋನಲ್ಲಿ ಮಾತಾಡಬೇಡಿ ಅಂತ ಆದರೆ ಯಾರೂ ಗಮನಿಸಲ್ಲ ಬರೀ ಟಿವಿ ಸೀರಿಯಲ್ ನೋಡೋದಲ್ಲ ಅದರ ಮಧ್ಯದಲ್ಲಿ ಬರೋ ಅಡ್ವರ್ಟೈಸ್ಮೆಂಟು ಗಮನಿಸ್ಬೇಕು ಅದರಲ್ಲೂ ಅರ್ಥ ಇರುತ್ತೆ ನೋಡು ನೀನು ಮುಂದೆ ಸುಮ್ಮ ಸುಮ್ಮನೆ ಒಂದು ಸಾರಿ ಕೇಳಬೇಡ ಐ ಡೋಂಟ್ ಲೈಕ್ ಇಟ್ ಆ್ಯಂಡ್ ವೆನ್ ಯು ಸೇ ಇಟ್ ಯು ಶುಡ್ ಆಲ್ವೇಸ್ ಮೀನ್ ಇಟ್ ಐಡಿಯಾ ಬಂತ ಬಂತ ವಿಶ್ವರೂಪ್ ಅವರೇ ನೀವು ತುಂಬಾ ಲ್ಯಾಗ್ ಮಾಡ್ತಿದ್ದೀರಾ ಏಜೆ ಕೋಪ ಕಮ್ಮಿ ಆಗಿ ಇಂಪ್ರೆಸ್ ಆಗೋ ತರ ಐಡಿಯಾ ಕೊಡಿ ಅಂದ್ರೆ
ಆಗೋದಿಲ್ಲ. ಸಾಮೆ ಸಾಮೆ ಅಂತ ಡಾನ್ಸ್ ಮಾಡ್ಬಿಟ್ರೆ ವಲ್ಲಿ ವಲ್ಲಿ ಅಂತ ಬಂದ್ಬಿಡ್ತಾರಂತೆ. ನೀವೋ ನಿಮ್ಮ ಐಡಿಯಾ ನೋ. ಚೆನ್ನಾಗಿಲ್ವಾ? ಏಜೆ ಇಷ್ಟು ದಿನ ಬೈತಾ ಇದ್ರು. ಹೀಗೇನಾದರೂ ಮಾಡಿದ್ರೆ ಹೊಡೆದೇ ಬಿಡ್ತಾರೆ ಅಷ್ಟೇ. ಒಂದು ರೆಟ್ರೋ ಸ್ಟೈಲ್ ಐಡಿಯಾ ಇದೆ, ಪಕ್ಕ ವರ್ಕ್ ಆಗುತ್ತೆ. ಹೌದಾ? ಆ ಈಗ ಏಜೆಸ್ ಆಫೀಸ್ ಗೆ ರೆಡಿ ಆಗ್ತಿರ್ತಾರೆ. ರೆಡಿ ಆಗ್ತಿರಬೇಕಂದ್ರೆ ಬ್ರಷ್ ಮಾಡಕ್ಕೆ ಅಂತ ಬ್ರಷ್ ಹುಡುಕ್ತಿರ್ತಾರೆ. ಆವಾಗ ನೀವು ಆಲ್ರೆಡಿ ಬ್ರಷ್ ಗೆ ಪೇಸ್ಟ್ ಹಾಕಿ ರೆಡಿ ಇಟ್ಟಿರ್ತೀರ. ಅದನ್ನ ನೋಡಿ ಏಜೆ ಸರ್ ಇಲಾಸ್ಟಿಕ್ ಸ್ಮೈಲ್ ಕೊಟ್ಟು ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಗೆ ಬರ್ತಾರೆ. ಆಮೇಲೆ ಮೈ ಒರೆಸ್ಕೋಬೇಕು ಅಂತ ಟವೆಲ್ ಹುಡುಕ್ತಾ ಇರ್ತಾರೆ. ಏನ್ ರಂಗಣ್ಣ ಕೆಲಸ ಜೋರಾಗಿದ್ದಂಗ ಐತೆ? ಏನ್ ಜೋರೋ ಏನೋಪ್ಪ, ಮೈಯಲ್ಲಿ ಹುಷಾರಿಲ್ಲ, ಆದರೂ ನಡೆಸ್ತಾ ಇದ್ದೀನಿ. ನೀನು? ನಾನು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತಪ್ಪ, ಬರ್ತೀನಿ ಹುಷಾರು. ಹಾಂ ಸರಿ ಆಯ್ತಪ್ಪ. ಇನ್ನಲ್ಲಿ ಹೀಗೆ ಹವಾ ಮೇಂಟೈನ್ ಮಾಡಬೇಕು. ಸೌಂಡ್ ಮಾಡಿ ಹೇಳಲಿಲ್ಲ ಅಂದರೆ ಇವ್ರಿಗೆಲ್ಲ ಅರ್ಥ ಆಗಲ್ಲ. ನಾನು ಹೀಗಿದ್ರೇ ಇವ್ರಿಗೆಲ್ಲ ನಾನು ಚಿಕ್ಕ ಯಜಮಾನಿ ಅನ್ನೋದು ಗೊತ್ತಾಗೋದು. ಏನ್ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಇಲ್ಲಮ್ಮ, ಅದು ಸ್ವಲ್ಪ. ಏನ್ ಅದು ಇದು ಇಲ್ಲಿ ಕುತ್ಕೊಂಡು ಓದ್ಲಾ ಹೊಡಿಯೋದಕ್ಕ ನಿನಗೆ ಸಂಬಳ ಕೊಡ್ತಿರೋದು? ಇಲ್ಲಮ್ಮ, ಸ್ವಲ್ಪ ಮೈಯಲ್ಲಿ ಹುಷಾರಿರ್ಲಿಲ್ಲ. ಹುಷಾರಿಲ್ಲ ಅಂದ್ರೆ ರಜಾ ಹಾಕಿ ಮನ್ಲಿರು, ಅದಕ್ ತಕ್ಕಾಗ ಸಂಬಳ ಕಟ್ ಆಗತ್ತ. ಸಂಬಳ ಕಟ್ಟ ಬೇಡ ಮೇಡಮ್. ಹಾ 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 ಬುದ್ಧವನ್ ತಕಣಯ್ಯ ನೀನು.
ಸಂಬಳನೂ ಬೇಕು ರೆಸ್ಟೂ ಬೇಕು ಏನು ಕರೆಕ್ಟ್ ಕೂರಿಸಿ ಸಂಬಳ ಕೊಡೋದಕ್ಕೆ ನೀನೇ ನಮ್ಮ ಮಾವನ ಇಲ್ಲ ನಮ್ಮ ಲೀಲಾ ಅತ್ತೆ ಮನೆ ಧರ್ಮಚತ್ರನ ಇದು ನಮ್ಮ ಅತ್ತೆ ಲೀಲಾ ಸಾಮ್ರಾಜ್ಯ ಶಿಸ್ತಿಲ್ದಿರೋರಂದ್ರೆ ಅವ್ರಿಗೆ ಆಗೋದೇ ಇಲ್ಲ ಅವ್ರಿಗೆ ಮೈಯೆಲ್ಲ ಕಣ್ಣು ಅದರಲ್ಲಿ ಒಂದು ಕಣ್ಣು ನಾನು ನೀನೇ ತಪ್ಪು ಮಾಡಿದ್ಯಾ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನಿನ್ನ ಕೆಲಸದಿಂದನೇ ತೆಗೆದಾಕ್ಬಿಡ್ತಾರೆ ಅಯ್ಯೋ ದಯವಿಟ್ಟು ಬೇಡಿ ಮೇಡಮ್ ಹಾಗೆ ಮಾತ್ರ ಮಾಡಬೇಡಿ ನನ್ನ ಕೆಲಸದಿಂದ ತೆಗಿಬೇಡಿ ತಪ್ಪಾಯ್ತು ಮೇಡಮ್ ನಾನು ಕೆಲಸ ಮಾಡ್ತೀನಿ ನೀನ್ ಮಾಡಿರೋ ತಪ್ಪಿಗೆ ಬರೀ ಹುಲ್ ಕತ್ತರಿಸೋ ಕೆಲಸ ಅಲ್ಲ ಅಲ್ಲಿ ನೋಡು ಅಲ್ಲಿ ಕಾಣ್ತಿದ್ಯಲ್ಲ ಕಲ್ಗಳು ಅದ್ಯಾಕೋ ನನ್ಗೆ ಆ ಜಾಗದಲ್ಲಿ ಇಷ್ಟ ಆಗ್ತಿಲ್ಲ ಅದನ್ನೆಲ್ಲ ಆ ಮೂಲೆಗೆ ಶಿಫ್ಟ್ ಮಾಡಿಬಿಡು ಅಷ್ಟೊಂದು ಕಲ್ಲುಗಳನ್ನ ಭಾರವಾಗಿರೋ ಕಲ್ಲುಗಳು ನಾನು ಒಬ್ಬನೇನ ಮೇಡಮ್ ಹೌದು ಆಗಲ್ಲ ಅಂದ್ರೆ ಹೇಳು ನಮ್ಮ ಲೀಲಾ ಅತ್ತೆ ಹತ್ರ ಮಾತಾಡಿ ಸೆಟಲ್ಮೆಂಟ್ ಮಾಡಿ ಕಳಿಸ್ತಾ ಇರ್ತೀನಿ ಈ ಸರಸ್ವತಿ ಪದೇ ಪದೇ ಏನು ಹೇಳಲ್ಲ ಇನ್ನು 2 ಗಂಟೆ ಬಿಟ್ಟು ಬರ್ತೀನಿ ಅಷ್ಟರಲ್ಲಿ ಈ ಗಾರ್ಡನ್ ಎಲ್ಲ ಕ್ಲೀನ್ ಆಗಿರಬೇಕು ನಾನು ಹೇಳಿರೋ ಕೆಲಸನೂ ಆಗಿರಬೇಕು ಅಷ್ಟೇ ಇಲ್ಲಂದ್ರೆ ಗೊತ್ತಲ್ಲ ನಮ್ಮ ಲೀಲಾ ಅತ್ತೆ ಏನು ಮಾಡ್ತಾರೆ ಅಂತ ಕೆಲಸದಿಂದ ತೆಗೆದಾಕ್ತಾರೆ ಹಾಗೆ ಮಾತ್ರ ಮಾಡಬೇಡಿ ಮೇಡಮ್ ಮನೇಲಿ ತುಂಬ ಕಷ್ಟ ಇದೆ ನೀವು ಹೇಳಿದಾಗ ಮಾಡ್ತೀನಿ ಛಾ ಏನು ಕಣ್ಣೀರ್ ಹಾಕಿ ಕಾಲು ಇಟ್ಕೊಳ್ಳೋ ತರ ನಾಟಕ ಮಾಡಿ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ಯಾ ಬೇಗ ಬೇಗ ಶುರು ಮಾಡು ಸರಿ ಅಮ್ಮ ಮಾಡ್ತೀನಿ ಇಷ್ಟು ದಿನ ಇವ್ರಗಳ ಕಣ್ಣಿಗೆ ನಾನು ಕಾಣಿಸ್ತಾನೇ ಇರಲಿಲ್ಲ ಈಗ ಮೇಡಮ್ ಮೇಡಮ್ ಅಂತ ಕೈ ಮುಗಿತಿದ್ದಾರೆ ಇನ್ಮೇಲೆ ಇವ್ರಗಳ ಮುಂದೆ ಎಲ್ಲ ಹೀಗೆ ಮೈಲೇಜ್ ತಗೋಬೇಕು ಫೆಲ್ಡೆನ್ ಸರು ಈ ಲೀಲಾ ಪಾಯಿಂಟ್ನ ಕ್ಯಾಚ್ ಮಾಡಿದ್ರಲ್ಲಿ ಒಂಥರ ಧೋನಿ ಇದ್ದ ಹಾಗೆ ನಿಮ್ಮ ಪಾಯಿಂಟ್ನು ಹೇಗೆ ಕ್ಯಾಚ್ ಮಾಡಿದ್ದೀನಿ ಗೊತ್ತಾ ಇದು ನೋಡಿ ಬ್ಲೇಸರು ಬ್ರೀಫ್ ಕೇಸು ರೆಡಿ ಮಾಡಿದ್ದೀನಿ ಹೆಂಗೆ ನಾವು ಸೂಪರ್ ಮೇಡಮ್ ನೀವು ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ಏಜೆ ಸರ್ ನಿಮ್ಮನ್ನು ಬರೀ ಹೊಗಳೋದಷ್ಟೇ ಅಲ್ಲ ಫುಲ್ಲು ಖುಷಿಯಾಗಿ ನಿಮ್ಮನ್ನ ಓಕೆ ಮೇಡಮ್ ಅರ್ಥ ಆಯ್ತು ಅಲ್ಲ ಮೇಡಮ್ ಆದರೂ ಈ ಏಜೆ ಸರ್ ಮತ್ತೆ ನೀವು ಈ ರೊಮ್ಯಾನ್ಸ್ ಅಂದ ತಕ್ಷಣ 2 ಕಿಲೋಮೀಟರ್ ದೂರ ಓಡೋಗೋ ಥರ ಆಡ್ತೀರಾ ಆದರೂ ಸೈಲೆಂಟಾಗಿ ಸೈಕಲ್ ಗ್ಯಾಪಲ್ಲಿ ನೀವು ತುಬ್ಬಕ್ಕಂತ ಜಾರೋದು ಅವ್ರು ನಿಮ್ಮನ್ನು ಹಿಡಿಯೋದು ಇದೆಲ್ಲ ನಡೀತಿರುತ್ತಲ್ಲ ಇದೆಲ್ಲ ರಿಯಲಾ ಅಥವಾ ಸೀರಿಯಲ್ ಬಿಲ್ಡಪ್ಪ ಇರಿ ಒಂದು ನಿಮಿಷ ಕೇಳ್ಕೊಂಬರ್ತೀರಿ ಯಾರನ್ನ ಏಜನ ಮೇಡಮ್ 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 ಯಾಕೆ ಮೇಡಮ್ ನನ್ನ ಕುತ್ತಿಗೆ ಮೇಲೆ ತಲೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ಮತ್ತೆ ಏಜೆ ಏನು ಬಂದೇ ಇಲ್ವಲ್ಲ ನನ್ನ ಪರ್ಫೆಕ್ಷನ್ನ ಅವ್ರ ಮುಂದೆ ಪ್ರದರ್ಶನ ಮಾಡಕ್ ಆಗ್ತಿಲ್ಲ ಅಂತ ನಂಗೆ ಟೆನ್ಷನ್ ಆಗ್ತಿದ್ರೆ ನೀವು ಒಳ್ಳೆ ಏಜೆ ಸರ್ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ ಒಂದು 10 ನಿಮಿಷ ಬಂದ್ಬಿಡ್ತಾರೆ ನನ್ನ ಟೈಮೇ ಸರಿ ಇಲ್ಲ ಬರೀ ಕಾಯೋದು ಬೇಯೋದೇ ಆಗೋಯ್ತು ಈ ಮನೆಗೆ ಬಂದಾಗಿಂದ ಏಜೆ ನಂಗೆ ಬೈದಿದ್ದೆಲ್ಲ ನಾನು ಬರೆದಿಟ್ಕೊಂಡಿದ್ದಿದ್ರೆ ಮಹಾಕಾವ್ಯನೇ ಬರಿಬೋದಾಗಿತ್ತು ಅಯ್ಯೋ ಅಂದು ಕೆಜೆ ಭಾಗ 1, 2, 3, 4 ಅಂತ 10 ಭಾಗ ಮಾಡ್ಬೋದಿತ್ತು ಅಲ್ಲ ಅವ್ರ ಮುಂಚಿಂದನೂ ಹೀಗೇನಾ ನಾನೇನೋ ನಿನ್ನೆ ಮೊನ್ನೆ ಬಂದವಳು ನಿನ್ನೆ ಮೊನ್ನೆಯಿಂದ ಶುರು ಆಗಿದೆ ಆದರೆ ನೀವು ಸುಮಾರು ವರ್ಷದಿಂದ ಇದ್ದೀರಾ ಬೈಸ್ಕೊಂಡು ಬೈಸ್ಕೊಂಡು ಬೇಜಾರಾಗಿರ್ಬೇಕಲ್ವಾ ಮೇಡಮ್ ಏನೇ ಬೈದ್ರು ಅವ್ರು ತುಂಬ ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದ್ರು ಹೊಗಳ್ತಾರೆ ಏನೋಪ್ಪ ನಾನು ಈ ಮನೆಗೆ ಬಂದಾಗಿಂದ ಅವರಿಂದ ಹೊಗಳ್ಸ್ಕೊಂಡಿದ್ಕಿಂತ ಬರೀ ಉಗ್ಸ್ಕೊಂಡಿದ್ದು ಒರೆಸ್ಕೊಂಡಿದ್ದೇ ಆಗೋಗಿದೆ ಈ ಹೆಲೋ ಯಮ್ಮ ಮೂವಿ ಥರ ಅವ್ರ ಬಟ್ಟೆ ಹಾಕ್ಕೊಂಡ್ರೆ ಅವ್ರ ಬುದ್ಧಿನೇ ನಮಗೆ ಬರುತ್ತಂತೆ ಅದೇ ಥರ ಏಜೆ ಕೋಟ್ ಹಾಕ್ಕೊಂಡ್ರೆ ಅವ್ರ ಥರ ಪರ್ಫೆಕ್ಷನ್ ಬರುತ್ತಾ ಅಂತ ಟ್ರೈ ಮಾಡ್ತೀನಿ ತಗೊಳ್ಳಿ ಹಾಕಿ
ರಂಗಣ್ಣ. ರಂಗಣ್ಣ ಸ್ವಲ್ಪ ಸುಧಾರಿಸ್ಕೊ. ಅಲ್ಲಪ್ಪ ನಾನು ಹೋದಾಗ್ಲಿಂದ ಕೆಲಸ ಮಾಡ್ತಾ ಇದೀಯಲ್ಲ, ಕೂತ್ಕೊಂಡು ಸುಧಾರಿಸ್ಕೊಳ್ಳೋದಲ್ವಾ? ಸುಧಾರಿಸ್ಕೊಳ್ಳೋದ ಬೇಡಪ್ಪ, ನಾನು ಕೂತಿರೋದೇನಾದರೂ ಲೀಲಾ ಮೇಡಮ್ ಗೊತ್ತಾದರೆ ಕೆಲಸದಿಂದ ತೆಗೆದು ಬಿಡ್ತಾರಷ್ಟೇ. ಅಲ್ಲ ರಂಗಣ್ಣ, ಅದೇ ಕೆಲಸದಿಂದ ತೆಗೆದು ಬಿಡ್ತಾರೆ ಅಂತ, ಅವರಿಗೂ ಮನುಷ್ಯತ್ವ ಮಾನವೀಯತೆ ಎಲ್ಲ ಇರುತ್ತಲ್ವಾ, ನಿನ್ನ ಕಷ್ಟನ ಅವರು ಅರ್ಥ ಮಾಡ್ಕೊಳ್ತಾರಲ್ವಾ, ಕೇಳಬೇಕು. ಹುಷಾರಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕೆ, ಮಾನವೀಯತೆಯಿಂದ ನಡ್ಕೊಳ್ಳೋಕೆ ಈಗ ದುರ್ಗಮ್ಮನವ್ರದ್ದಲ್ಲ ಯಜಮಂತನ, ಎ ಜಿ ಸಾಹೇಬ್ರದ್ದು ಅಲ್ಲ, ಈಗ ಲೀಲಮ್ಮನವ್ರದ್ದು. ಹೌದೌದು, ಲೀಲಮ್ಮನವ್ರು ಅಧಿಕಾರ ತಗೊಂಡ ಮೇಲೆ ಎಲ್ಲರಿಗೂ ಕಷ್ಟ ಆಗೋಗಿದೆ, ಕೂತ್ಕೊಂಡ್ರೆ ಸಾಕು ಒಟ್ಟಿಸ್ಕೊಂಡ್ಬರ್ತಾರೆ. ಇರಲಿ, ಕೇಳು, ರಜಾ ಕೊಡ್ತಾರೆ, ರಜಾ ತಗೋ. ಮೊದಲೆಲ್ಲ ಹುಷಾರಿಲ್ಲ ಅಂತ ರಜಾ ಹಾಕಿದ್ರೆ ಸಂಬಳ ಕಟ್ ಮಾಡ್ತಿರ್ಲಿಲ್ಲ, ಈಗ ಹುಷಾರಿಲ್ಲ ಅಂತ ರಜಾ ಹಾಕಿದ್ರೆ ಸಂಬಳ ಕಟ್ ಮಾಡ್ತಾರಂತೆ. ಮೊಮ್ಮಗನ್ನ ಇನ್ನೂ ಸ್ಕೂಲ್ಗೆ ಸೇರಿಸಿಲ್ಲ, ಫೀಸ್ ಕಟ್ಟಬೇಕು. ನನ್ನ ಮಗ ದುಡಿಯೋದು ಸಂಸಾರಕ್ಕೆ ಸಾಲಲ್ಲ, ಮಗನಿಗೆ ಬೇಜಾರಾಗುತ್ತೆ ಅಂತ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಯಾವಾಗ ಸರ್ ಗೊತ್ತೇನೋ ಗೊತ್ತಿಲ್ಲ, ಎ ಜೆ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡೋಣ. ಬೇಡಪ್ಪ ಬೇಡ, ಗಂಡ ಹೆಂಡತಿರ ಮಧ್ಯೆ ನಾವು ತಂದಿಟ್ಟಾಗ ಆಗುತ್ತೆ. ನಾವು ಎ ಜಿ ಸಾಹೇಬ್ರ ಋಣದಲ್ಲಿದ್ದೀವಿ, ರೆಟ್ಟೆಯಲ್ಲಿ ಶಕ್ತಿ ಇರೋ ತನಕ ದುಡಿಯೋಣ. ಹೋಗು ಕೆಲಸ ನೋಡು. ಇಷ್ಟು ದಿನ ನಮ್ಮನೆ ಅಂತ ದುಡಿದ್ವಿ, ಈಗ ಯಾರ್ದೋ ಮನೆ ಆಗ್ತಾ ಇದೆ. ಫೀಲ್ ಏಜೆ ಸರ್ದಾದ್ರೂ ಕೂಡ ಡೈಲಾಗ್ ಮಾತ್ರ. ಶಟ್ ಅಪ್ ಯು ಇಡಿಯಟ್. ಲೀಲಾ ಮ್ಯಾಡಮ್ ಅಲ್ಲ ಏಜೆ, ಏಜೆ ಸರ್. ಸರ್, ಏಜೆ ಹತ್ರ ನಕ್ರ ಮಾಡಿದ್ರೆ ಈ ವರ್ಷದ ಜೊತೆ ಮುಂದಿನ ವರ್ಷದ ಇನ್ಕ್ರಿಮೆಂಟು ಕಟ್. ಸಾರಿ ಮೇಡಮ್, ಸಾರಿ ಸರ್, ಏನ್ ಬೇಕಾದ್ರೂ ಮಾಡಿ, ಇನ್ಕ್ರಿಮೆಂಟ್ ಮಾತ್ರ ಕಟ್ ಮಾಡಬೇಡಿ. ಇನ್ಮೇನಿಲ್ಲ, ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀನಿ. ಎಜೆಗೆ ಕೆಲಸ ಮುಖ್ಯ, ಡೈಲಾಗ್ಗಳಲ್ಲ. ಈ ತರ ಫೇಕ್ ಪ್ರಾಮಿಸ್ ಕೊಡೋ ಬದಲು ನೀಟಾಗಿ ಕೆಲಸ ಮಾಡು. ಸೂಪರ್ 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 ಮೇಡಮ್, ಯಾವುದು ಮ್ಯಾಚ್ ಆಗಿಲ್ಲ ಅಂದ್ರೆ ಔಟ್ ಅಂದ್ರಲ್ಲ, ಅದು ಮಾತ್ರ ಕರೆಕ್ಟ್ ಆಗಬೇಕು. ಸೂಪರ್ ಮೇಡಮ್ ನೀವು.